ಸ್ಟೂಡೆಂಟ್ಸ್ 2017 ನಲ್ಲಿ ಒಂದು ಕ್ವೆಶ್ಚನ್ ಇದೆ ರಾಯಲ್ಟಿ ಟೇಬಲ್ ಮಾಡೋದಕ್ಕೆ ಪ್ರಿಪೇರ್ ಅನಾಲಿಟಿಕಲ್ ಟೇಬಲ್ ಆಫ್ ರಾಯಲ್ಟೀಸ್ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಮಿನಿಮಮ್ ರೆಂಟ್ 20,000 ರಾಯಲ್ಟಿ 2 rupees ಪರ್ ಟನ್ ಓರ್ ರೇಸ್ಡ್ ಶಾರ್ಟ್ ವರ್ಕಿಂಗ್ಸ್ ರಿಕವರಬಲ್ ಡ್ಯೂರಿಂಗ್ ದ ಫಸ್ಟ್ 3 years ಆಫ್ ದ ಲೀಸ್ ಓನ್ಲಿ 2013, 14, 15, 16 ನಲ್ಲಿ 2000, 5000, 15,000, 20,000 ಟನ್ಸ್ ಪ್ರೊಡಕ್ಷನ್ ಆಗಿದೆ ಓಕೆನಾ ಸೊ ರಿಕವರಿ ಮಾಡ್ಕೊಳ್ಳಕ್ಕೆ 3 ವರ್ಷ ಟೈಮ್ ಮಾತ್ರ ಕೊಟ್ಟಿದ್ದಾರೆ ಓಕೆನಾ ಈಗ ಫಸ್ಟ್ ನಾವು ಇಯರ್ ಬರ್ಕೋಣ 2013, 14, 15, 16 ಎಷ್ಟು ಎಷ್ಟು ಪ್ರೊಡಕ್ಷನ್ ಆಗಿದೆ ಅಂತ ಹೇಳಿದ್ರೆ 2000, 5000 ರಾಯಲ್ಟಿ ಒಂದು ಟನ್ಗೆ 2 rupees ಅಂತ ಹೇಳ್ತಾ ಇದ್ದಾನೆ ಇಲ್ಲಿ 4000 10000 30000 ಅಂಡ್ 40000 ಕರೆಕ್ಟ್ ಏನಮ್ಮ ಈಗ ಮಿನಿಮಮ್ ರೆಂಟ್ ಎಷ್ಟು ಕೊಡ್ತೀವಿ ಅಂತ ಒಪ್ಕೊಂಡಿದೀವಿ 20000 ಕೊಡ್ತೀವಿ ಅಂತ ಒಪ್ಕೊಂಡಿದ್ವಿ ಹೌದಾ ಈಗ ನೀವೇ ನೋಡಿ ಮಿನಿಮಮ್ ರೆಂಟ್ 20,000 ಕೊಟ್ರೆ ರಾಯಲ್ಟಿ ಬರೀ 4,000 ಕೊಡಬೇಕಾಗಿತ್ತು ಆದ್ರೆ ಲ್ಯಾಂಡ್ ಲಾರ್ಡ್ಗೆ ನಾವು 20,000 ಕೊಡ್ಲೇಬೇಕು ಅಲ್ಲಿಗೆ ಇಲ್ಲಿ 16,000 ರೂಪಾಯಿ ನಮ್ಗೆ ಏನಾಯ್ತು ಶಾರ್ಟ್ ವರ್ಕಿಂಗ್ಸ್ ಆಯ್ತು ಲಾಸ್ ಆಯ್ತು ಹಾಗೆ ಇಲ್ಲಿ 10,000 ರೂಪಾಯಿ ಲಾಸ್ ಆಯ್ತು ಇಲ್ಲಿ ನೋಡಿದ್ರೆ 30,000 ರೂಪಾಯಿ 10,000 ರೂಪಾಯಿ ಜಾಸ್ತಿ ಕೊಡ್ಬೇಕು ಎಕ್ಸಸ್ ಕೊಡ್ಬೇಕು ಕರೆಕ್ಟಾ ಇಲ್ಲಿ 20,000 ಎಕ್ಸಸ್ ಕೊಡ್ಬೇಕು ಕರೆಕ್ಟಾ ಎಸ್ ಸರ್ ಹಾಗಾದ್ರೆ ನಮ್ಗೆ ಫಸ್ಟ್ 2 ವರ್ಷ ನಮ್ಗೆ ಏನಾಗಿದೆ ಶಾರ್ಟ್ ವರ್ಕಿಂಗ್ಸ್ ಆಗಿದೆ ಲಾಸ್ ಆಗಿದೆ ಕರೆಕ್ಟಾ ಆ ಲಾಸ್ ಆಗಿರೋದನ್ನ ರಿಕವರಿ ಮಾಡ್ಕೊಳ್ಳೋದಿಕ್ಕೆ ಲ್ಯಾಂಡ್ ಲಾರ್ಡ್ ನಮ್ಗೆ ಪರ್ಮಿಷನ್ ಎಷ್ಟು ವರ್ಷ ಕೊಟ್ಟಿದ್ದಾರೆ ಅಂದ್ರೆ 3 ವರ್ಷ ಮಾತ್ರ ಕೊಟ್ಟಿದ್ದಾರೆ ನೋಡಿ ಎಕ್ಸೆಸ್ ಹತ್ರ ಆಗ್ತೀನಿ ಕಾಲಮ್ನ ಈ ಲೈನ್ ನ ಅಂದ್ರೆ ನೀವೇನಾದ್ರೂ ನಿಮ್ಗೆ ಅಂದ್ರೆ ಯಾರು ಮೈನಿಂಗ್ ಕಂಪನಿಗೆ ಏನಾದ್ರೂ ಲಾಸ್ ಆಗಿದ್ರೆ ಆ ಲಾಸ್ ಆಗಿರೋದನ್ನ ಮೊದಲು 3 ವರ್ಷ ಫಸ್ಟ್ 3 ಇಯರ್ಸ್ ಅಲ್ಲಿ ಲ್ಯಾಂಡ್ ಲಾರ್ಡ್ ಏನಾದ್ರು ಜಾಸ್ತಿ ಕೊಡ್ಬೇಕಾದ್ರೆ ಆ ಜಾಸ್ತಿ ಕೊಡೋ ಅಮೌಂಟ್ ಎಷ್ಟು ಮ್ಯಾಕ್ಸಿಮಮ್ 10,000 ಮಾತ್ರ ನೀವು ರಿಕವರಿ ಮಾಡ್ಕೋಬಹುದು ಆದ್ರೆ ನಮ್ಗೆ ಟೋಟಲ್ ಲಾಸ್ ಎಷ್ಟಿದೆಯಪ್ಪ 26,000 ಇದೆ 16+10 26,000 ಲಾಸ್ ಇದೆ ಹಾಗಾದ್ರೆ ನಾವು ಎಷ್ಟು ರಿಕವರಿ ಮಾಡ್ಕೊಳ್ಬಹುದು ಮ್ಯಾಕ್ಸಿಮಮ್ 10,000 ಮಾಡ್ಕೊಳಕ್ ಆಗೋದು ಹಾಗಾದ್ರೆ 16+10 26,000 ಲಾಸ್ ಅಲ್ಲಿ 10,000 ರಿಕವರಿ ಮಾಡ್ಕೊಂಡ್ರೆ ಕವರ್ ಮಾಡ್ಕೊಂಡ್ರೆ ಇನ್ನು 16,000 ರೂಪಾಯಿ ನಮ್ಗೇನಾಯ್ತು ಪಕ್ಕ ಲಾಸ್ ಆಯ್ತು ಆ ಲಾಸ್ ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅರ್ಥ ಆಯ್ತಾ ಆದ್ರೆ ಸರ್ 4ನೇ ವರ್ಷ ಎಕ್ಸಸ್ ಬಂದಿದ್ದಲ್ವಾ ಅದನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ಬೋದಾಗಿತ್ತಲ್ವಾ ಅಂದ್ರೆ ರಿಕ್ವೆಸ್ಟ್ ರಿಕ್ವೆಸ್ಟ್ ಇಲ್ಲ ಅಗ್ರಿಮೆಂಟ್ ಅಲ್ಲಿ ಆಗೋಗ್ಬಿಟ್ಟಿದೆ ಏನಂತ ಫಸ್ಟ್ 3 ಇಯರ್ಸ್ ಅಲ್ಲಿ ಏನಾದ್ರೂ ನನಗೆ ಜಾಸ್ತಿ ಕೊಡ್ಬೇಕಾಗಿರೋ ದುಡ್ಡು ಇದ್ರೆ ಅಂದ್ರೆ 20ಕ್ಕಿಂತಲೂ ಜಾಸ್ತಿ ಕೊಡ್ಬೇಕಾದ್ರೆ ಅದನ್ನ ಮಾತ್ರ ರಿಕವರಿ ಮಾಡ್ಕೋ ಅಂತ ಹೇಳಿದ ಇಲ್ಲಿ 30 ಬಂದಿತ್ತು 10,000 ಎಕ್ಸೆಸ್ ಇತ್ತು ರಿಕವರಿ 10,000 ಮಾತ್ರ ಮಾಡ್ಕೊಳ್ಬೇಕು ಅರ್ಥ ಆಯ್ತಾ ಅಲ್ಲಿಗೆ ಇಲ್ಲಿ ಏನು ಬರೋದಿಲ್ಲ ಓಕೆನಾ ಈಗ ಫಸ್ಟ್ ಇಯರ್ ಲ್ಯಾಂಡ್ ಲಾರ್ಡ್ಗೆ ಎಷ್ಟು ಕೊಡ್ಬೇಕು 20,000 ಕೊಡ್ಬೇಕು ಬರೀ 4 ಬಂದಿತ್ತು ಆದ್ರೆ 20 ಕೊಟ್ಟಿದೀವಿ 16 ಏನಾಗಿತ್ತು ಶಾರ್ಟ್ ವರ್ಕಿಂಗ್ಸ್ ಆಗಿತ್ತು ಆದ್ರೆ ಎಷ್ಟು ಕೊಡ್ಬೇಕು 20 ಕೊಡ್ಬೇಕು ಇಲ್ಲಿ ಎಷ್ಟು ಕೊಡ್ಬೇಕು 20,000 ಕೊಡ್ಬೇಕು ಹೌದಾ 3ನೇ ವರ್ಷ 30,000 ಕೊಡ್ಬೇಕಾಗಿತ್ತು ಲ್ಯಾಂಡ್ ಲಾರ್ಡ್ ಏನ್ ಪ್ರಾಮಿಸ್ ಮಾಡಿದ್ದ ಫಸ್ಟ್ 3 ಇಯರ್ಸ್ ಅಲ್ಲಿ ರಿಕವರಿ ಮಾಡ್ಕೊಳ್ಳಿ ಅಂತ ಹೇಳಿದ್ದ 30ರಲ್ಲಿ 10,000 ರಿಕವರಿ ಮಾಡ್ಕೊಂಡಿರೋದನ್ನ ಮೈನಸ್ ಮಾಡಿದ್ರೆ ಇನ್ ಎಷ್ಟು ಕೊಡ್ತೀವಿ ಮಿನಿಮಮ್ ರೆಂಟ್ ಕೊಡ್ಲೇಬೇಕು ಅದಕ್ಕಿಂತಲೂ ಕಡಿಮೆ ಮಾಡೋ ಹಾಗೆ ಇಲ್ಲ ಇಲ್ಲಿ 40 ಏನು ರಿಕವರಿ ಇಲ್ಲ ಅಲ್ವಾ 40,000 ಕೊಡ್ಬೇಕು ನೋಡಿ ಇಷ್ಟು ಮಾಡಿದ್ರೆ 6 marks ಕ್ಲಿಯರ್ ಸ್ಟೂಡೆಂಟ್ಸ್ 2016 ಅಲ್ಲೂ ಕೂಡ ನಮಗೆ ಒಂದು 6 marks ಅಥವಾ 8 marks ಓಲ್ಡ್ ಬ್ಯಾಚ್ ಅವ್ರಿಗಾದ್ರೆ 8 marks ಇದೆ ಇದು ಪ್ರಿಪೇರ್ ರಾಯಲ್ಟಿ ಟೇಬಲ್ ಅನಾಲಿಸಿಸ್ ಟೇಬಲ್ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ರಾಯಲ್ಟಿ ಪೇಯಬಲ್ 50 paise ಪರ್ ಟನ್ ಔಟ್ಪುಟ್ ಮಿನಿಮಮ್ ರೆಂಟ್ 7,500 ಪರ್ ಆನಮ್ ಶಾರ್ಟ್ ವರ್ಕಿಂಗ್ಸ್ ರಿಕವರೇಬಲ್ ಡ್ಯೂರಿಂಗ್ ದ ಫಸ್ಟ್ 3 ಇಯರ್ಸ್ ಆಫ್ ದ ಲೀಸ್ ಓನ್ಲಿ ಔಟ್ಪುಟ್ ದ ಫಸ್ಟ್ 3 ಇಯರ್ಸ್ 10,000 14,000 18,000 ರೆಸ್ಪೆಕ್ಟಿವ್ಲಿ ಹೇಳಿದ್ದಾರೆ ಕರೆಕ್ಟಾ ಈಗ 3ನೇ ವರ್ಷ ಕೊಟ್ಟಿರೋದಲ್ವಾ 1, 2, 3 ಪ್ರೊಡಕ್ಷನ್ ಬಂದು 10,000
15 पैसे पर टन 0.50 अंद्रे 5000 7000 एंड 9000 पर टन करेक्टा रॉयल्टी एस्ट कोडबेकंते मिनिमम रेंट 7500 कोडलेबेकु करेक्टा नोडि मिनिमम रेंट 7500 कोट्रे नमगे 2500 लॉस आगुत्ते शॉर्ट वर्किंग सो ಇಲ್ಲಿ 500 ಶಾರ್ಟ್ ವರ್ಕಿಂಗ್ಸ್ ಬರುತ್ತೆ ಇಲ್ಲಿ ಮಾತ್ರ 1500 ರೂಪಾಯಿ ಅಂದ್ರೆ 1500 ಎಕ್ಸೆಸ್ ಬರ್ತಾ ಇದೆ ಅವನು ಏನು ಹೇಳಿದಾನೆ ನಿಮಗೆ ಏನಾದರೂ ಶಾರ್ಟ್ ವರ್ಕಿಂಗ್ಸ್ ಬಂದ್ರೆ ಫಸ್ಟ್ 3 ಇಯರ್ಸ್ ಅಲ್ಲಿ ನನಗೆ ಏನಾದರೂ ಎಕ್ಸೆಸ್ ಕೊಡಬೇಕಾದ್ರೆ ಅಂದ್ರೆ 7000 ಕ್ಕಿಂತ ಜಾಸ್ತಿ ಕೊಡಬೇಕಾದ್ರೆ ಎಷ್ಟು ಜಾಸ್ತಿ ಕೊಡಬೇಕಾಗುತ್ತಲ್ಲ ಅದನ್ನ ನಿಮಗೆ ಆಗಿರೋ ಶಾರ್ಟ್ ವರ್ಕಿಂಗ್ಸ್ ನ ಲಾಸ್ ನಲ್ಲಿ ರಿಕವರಿ ಮಾಡ್ಕೋ ಅಂತ ಹೇಳಿದ್ದಾರೆ ಈಗ ರಿಕವರಿ ಮಾಡ್ಕೊಳ್ಳೋಣ ಅಂದ್ರೆ ಬರೀ 1500 ಮಾತ್ರ ಮಾಡ್ಕೊಳ್ಳಬಹುದು ಕರೆಕ್ಟಾ ಆದ್ರೆ ಇಲ್ಲಿ ಎಷ್ಟಿದೆ 3000 ರೂಪೀಸ್ ಇದೆ ಒಟ್ಟು ಇವೆರಡು ಟೋಟಲ್ ಮಾಡಿದ್ರೆ ಎಷ್ಟು 3000 ಹಾಗಾದ್ರೆ ಇನ್ನ 1500 ರಿಕವರಿ ಮಾಡ್ಕೊಳ್ಳಕ್ಕೆ ಆಗಲ್ಲ ಅಲ್ಲಿಗೆ ಇನ್ 1500 ಮೈನಿಂಗ್ ಕಂಪನಿಗೆ ಏನಾಗುತ್ತೆ ಲಾಸ್ ಆಗುತ್ತೆ ಹಾಗಾದ್ರೆ ಎಷ್ಟು ಎಷ್ಟು ಕೊಡಬೇಕು 7500 ಇಲ್ಲೂ ಕೂಡ 7000 ಹೀಗೆ 9000 ಕೊಡಬೇಕಾಗಿತ್ತು 1500 ರೂಪಾಯಿ ಎಕ್ಸೆಸ್ ಬಂದಿತ್ತು ಎಕ್ಸೆಸ್ ನ ರಿಕವರಿ ಮಾಡ್ಕೊಂಡಿದೀವಿ ಅಲ್ಲಿಗೆ 9000 ಮೈನಸ್ 1500 ಇನ್ 7500 ಕೊಟ್ಟಿದ್ದೀವಿ ಜಸ್ಟ್ ಇಷ್ಟು ಮಾಡಿದ್ರೆ 6 ಮಾರ್ಕ್ಸ್ ಬೇಕಾ ಬೇಡವಾ